ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ವಿ ಸಿಂಪಲ್ ಇಂಜಿನಿಯರ್ಸ್. ನಾನಿವತ್ತಿನ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತು ಯಾವ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅನ್ನೋ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ರತಿದಿನ ಥರನೇ ಇವತ್ತು ಕೂಡ ನಮ್ಮ ಮನೆಯಲ್ಲಿ ರಂಗೋಲಿನ ಹಾಕ್ತಾ ಇದ್ವಿ. ಈ ರಂಗೋಲಿ ಅಂತೂ ಸಿಕ್ಕಾಪಟ್ಟೆ ಈಸಿ, ತುಂಬ ಬೇಗನೆ ಹಾಕ್ಬೋದು, ತುಂಬ ದೊಡ್ಡದು ಕೂಡ ಇಲ್ಲ, ಸ್ವಲ್ಪ ಜಾಗದಲ್ಲಿ ಕೂಡ ಹಾಕ್ಬೋದು. ನೀವು ನಿಮ್ಮ ಮನೆ ಮುಂದೆ ರಂಗೋಲಿನ ಹಾಕ್ತೀರಾ ಅಂದರೆ ದಿನ ಯಾವ ಥರ ರಂಗೋಲಿ ಹಾಕ್ತೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಾವು ಯಾವಾಗಲೂ ಇದೇ ಥರ ಚುಕ್ಕಿ ರಂಗೋಲಿ ಹಾಕೋದು, ತುಂಬ ಸಿಂಪಲ್ ಆಗಿರೋದು. ದೀಪಾವಳಿ ಹಬ್ಬ ಅಂತೂ ಬಂದೇ ಬಿಡ್ತು. ಈ ಹಬ್ಬಕ್ಕೋಸ್ಕರ ಎಲ್ಲರೂ ಕ್ಲೀನಿಂಗ್ ಮಾಡಿ, ಮನೇನ ಶಾಪಿಂಗ್ ಮಾಡಿ, ಎಲ್ಲ ಪ್ರಿಪರೇಷನ್ ಮಾಡಿ ತುಂಬಾ ಸುಸ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರಂಗೋಲಿ ಈಸಿ ಇರೋದ್ರಿಂದ ನಾನು ನಿಮಗಿವನ್ನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ದಿನನಿತ್ಯ ಹಾಕೋ ರಂಗೋಲಿ ಚಿಕ್ಕದಾದರೆ ಒಳ್ಳೆಯದು ಅಲ್ವಾ? ಯಾಕಂದರೆ ನಾವು ಓಡಾಡಬೇಕಾದ್ರೆ ನಮಗೂ ಸ್ವಲ್ಪ ಫ್ರೀಯಾಗೆ ಓಡಾಡ್ಬೋದು, ರಂಗೋಲಿಗೆ ತಾಗಿಸೋ ಅವಶ್ಯಕತೆ ಇರೋದಿಲ್ಲ. ನಾನು ತುಳಸಿ ಗಿಡದ ಪಕ್ಕ ಈ ಗಿಡಗಳನ್ನ ಇಟ್ಟಿದ್ದೀನಿ. ಹಾಗೂ ಕ್ಲೈಂಬರ್ ಗಿಡಗಳಿಗೆ ಮಾಸ್ಟಿಕ್ಕಿಂದ ಸಪೋರ್ಟ್ ಕೊಟ್ಟರೆ ಅವು ರೂಟ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬೆಳೀತವೆ. ಅದಕ್ಕೋಸ್ಕರ ನಾನು ಅಲ್ಲೊಂದು ಮಾಸ್ಟಿಕ್ನ ಇಟ್ಟಿದ್ದೀನಿ. ರಂಗೋಲಿ ಕಂಪ್ಲೀಟ್ ಆಯಿತು. ಅದು ಹೇಗೆ ಕಾಣ್ತಾ ಇದೆ ನೋಡೋಣ ಇವಾಗ. ಸಿ, ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ದ ರಂಗೋಲಿ. ಹೇಗೆ ಕಾಣ್ತಾ ಇದೆ? ಪುಟ್ಟ ರಂಗೋಲಿ ಆದರೂ ಕೂಡ ಕ್ಯೂಟಾಗೆ ಕಾಣ್ತಾ ಇದೆ ಅಲ್ವಾ? ನೀವು ಕೂಡ ಈ ರಂಗೋಲಿನ ನಿಮ್ಮ ಮನೆ ಮುಂದೆ ಟ್ರೈ ಮಾಡ್ಬೋದು, ತುಂಬಾ ಈಸಿ ಇದೆ ಅಲ್ವಾ? ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಚಳಿಯಿದೆ, ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿ ಕುಡಿಲೇಬೇಕು. ಬೆಳಿಗ್ಗೆ ಕಾಫಿ ಕುಡಿದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ಇದು ರೆಡ್ ಸಿಂಗೋನಿಯಂ ಪ್ಲ್ಯಾಂಟ್, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆ ಗಿಡ. ನಾದ್ರೆ ಯಾವ ಗಿಡ ಇದೆ ನೋಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಆ ಗಿಡಗಳನ್ನೆಲ್ಲ ತೋರಿಸ್ತೀನಿ. ನಾವು ಲೆಟ್ಸ್ ಸ್ಟಾರ್ಟ್ ದಿ ರೆಸಿಪಿ. ಏನೇನು ಬೇಕು ಅಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನಕಾಯಿ, ಬಟಾಣಿ, ಸಬ್ಬಸಿಗೆ ಸೊಪ್ಪು, ಬೀನ್ಸ್, ಕಾಯಿತುರಿ ಮತ್ತು ಕ್ಯಾರೆಟ್ ಎಲ್ಲ ಒಂದೊಂದು ಬಟ್ಲು ತೊಗೊಂಡಿದ್ದೀನಿ. ಬಟಾಣಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದು ಎಣ್ಣೆ, ಇದು ಕೊಬ್ಬರಿ ಎಣ್ಣೆ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಾಣ್ತಾ ಇದೆ ಅಷ್ಟೇ. ಆಮೇಲೆ ಅದು ರವೆ, ನಿಮ್ಗೆ ಯಾವ ಥರ ರವೆ ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಇವಾಗ ಗೊತ್ತಾಯ್ತಲ್ವ ನಾನು ಯಾವ ರೆಸಿಪಿ ಮಾಡ್ತಾ ಇರೋದು ಅಂತ? ನಾನು ಮಾಡ್ತಾ ಇರೋದು ಉಪ್ಪಿಟ್ಟು. ಎಲ್ಲರ ಮನೇಲಿ ಉಪ್ಪಿಟ್ಟು ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಿರೋ ರೆಸಿಪಿ, ಬಟ್ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಅದು ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕಬೇಕು. ಇವಾಗ ಕರಿಬೇವು ಮತ್ತು ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಬಟ್ಲು ಈರುಳ್ಳಿ ಏನು ತೊಗೊಂಡಿದ್ದೆ ಅಲ್ವಾ, ಅಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿನೂ ಹಾಕಬಾರ್ದು, ಉಪ್ಪಿಟ್ಟಿಗೆ ಕಮ್ಮಿನೂ ಹಾಕಬಾರ್ದು. ಒಂದು ಮೀಡಿಯಂ ಹದದಲ್ಲಿ ಹಾಕಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರತ್ತೆ ಉಪ್ಪಿಟ್ಟು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ರೀಸನ್ ಏನು ಅಂದರೆ ಗೊತ್ತಿರುತ್ತೆ ನಿಮಗೂ ಕೂಡ, ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಆ ಉಪ್ಪಿಟ್ಟಿನ ಫ್ಲೇವರ್ ಚೆನ್ನಾಗಿರುತ್ತೆ, ಹಸಿ ಹಸಿ ಅಂತ ನಮಗೂ ಫೀಲ್ ಆಗೋದಿಲ್ಲ. ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಯಾವ ತರಕಾರಿ ತೊಗೊಂಡಿದ್ದೆ, ಬೀನ್ಸ್, ಬಟಾಣಿ, ಕ್ಯಾರೆಟ್, ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಇವಾಗ ಸದ್ಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಬೇಗ ಬೇಯುತ್ತೆ ಅಲ್ವಾ? ಆಮೇಲೆ ನೀರು ಹಾಕಿದ್ಮೇಲೆ ಉಪ್ಪು ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕೋಬೋದು. ಇಲ್ಲಿ ನೋಡಿ ಎಲ್ಲ ತರಕಾರಿಗಳನ್ನ ಹುರ್ಕೋತಾ ಇದ್ದೀನಿ. ಒಂದು 5 ನಿಮಿಷ ತರಕಾರಿನ ಹುರ್ಕೊಂಡ್ಮೇಲೆ ಈ ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನ ಒಂದ್ಸರಿ ಹಾಕ್ಬಿಟ್ಟು ನೋಡಿ, ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ, ಬಟ್ ಕೆಲವ್ರಿಗೆ ಆ ಫ್ಲೇವರ್ ಇಷ್ಟ ಆಗಲ್ಲ. ಇಷ್ಟ ಆಗ್ದಲ್ದಿರೋರು ಕೂಡ ಒಂದ್ಸರಿ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಓ, ಆ ಒಂದು ಕಟ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ, ಅದು ಜಾಸ್ತಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ನೋಡಿ ಇದೆಲ್ಲ ಬೆಂದಮೇಲೆ ಸ್ವಲ್ಪ ಇಷ್ಟೇ ಇಷ್ಟ ಆಗುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು, ಕಾಯಿತುರಿ, ಕಾಯಿತುರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಹಾಕಿದ್ಮೇಲೆ ಆ ಫ್ಲೇವರೇ ಒಂಥರ ಬೇರೆ ಅಲ್ವಾ ಕಾಯಿತುರಿದು? ಇವಾಗ ನಾನು ತೊಗೊಂಡಿರೋ ರವೆಗೆ ಸರಿಯಾಗಿರೋ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಈ ಥರ ಇದು ಕುದಿ ಬಂದಮೇಲೆ ಒಂದ್ಸರಿ ಸ್ವಲ್ಪ ಉಪ್ಪನ್ನ ಚೆಕ್ ಮಾಡಿ, ಉಪ್ಪೇನಾದರೂ ಕಮ್ಮಿ ಇದೆ ಅಂತ ಆದರೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಆಮೇಲೆ ನಾವು ಹುರ್ಕೊಂಡಿರೋ ರವೆನ ಹಾಕಬೇಕು.
ಉಪ್ಪನ್ನ ಇದೇ ಥರ ಲಾಸ್ಟಲ್ಲಿ ಹಾಕಿದ್ರೆ ತುಂಬಾ ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹಾಕಿಬಿಟ್ರೆ ಉಪ್ಪು ಜಾಸ್ತಿ ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಆದರೆ ಆಮೇಲೆ ನಾವು ಅದನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಕುದಿತಾ ಇದೆ ಅಲ್ವಾ, ಇವಾಗ ನಾನು ರವೆನ ಹಾಕ್ತಾ ಇದ್ದೀನಿ. ಈ ಥರ ಒಂದು ಕೈಯಲ್ಲಿ ರವೆ ಹಾಕ್ತಾ ಇನ್ನೊಂದು ಕೈಯಲ್ಲಿ ಅದನ್ನು ಹಾಗೆ ಆ ಕೈ ಆಡಿಸ್ತಾ ಇದ್ದರೆ ಅದು ಸ್ವಲ್ಪನೂ ಗಂಟಾಗಲ್ಲ. ನಾವು ಆಮೇಲೆ ಸ್ವಲ್ಪ ಕಷ್ಟಪಟ್ಟು ಅದೆಲ್ಲ ಗಟ್ಟಿ ಆದಮೇಲೆ ಕೈ ಆಡಿಸೋದಕ್ಕಿನ್ನ ಇವಾಗಲೇ ಸ್ವಲ್ಪ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಸ್ವಲ್ಪನೂ ಗಂಟಾಗಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಸ್ವಲ್ಪ ಹೀಗೆ ಕೈ ಆಡಿಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿಟ್ರೆ ಆಯಿತು. 5 ನಿಮಿಷ ಆದಮೇಲೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗುತ್ತೆ. 5 ನಿಮಿಷ ಆದಮೇಲೆ ಒಲೆನ ಆಫ್ ಮಾಡಿ ಇನ್ನು 5 ನಿಮಿಷ ಹಾಗೆ ಬಿಟ್ಟ ತಕ್ಷಣ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನೋಡಿ, ಇಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಇದೆ, ಇದನ್ನು ಸರ್ವ್ ಮಾಡಲಿ. ಸರ್ವ್ ಮಾಡೋಷ್ಟೊತ್ತಿಗೆ ನಾನು ಈ ವಾಂಡ್ರಿಂಗ್ ಜೂ ಪ್ಲಾಂಟ್ನ ತೋರಿಸ್ತಾ ಇದ್ದೀನಿ. ಇದನ್ನು ನೀರಲ್ಲಿ ಕೂಡ ಇಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಈ ಪ್ಲಾಂಟ್ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದ್ರ ಬಗ್ಗೆ ಮಾಡಿರೋ ವಿಡಿಯೋ ಲಿಂಕ್ನ ಹಾಕಿರ್ತೀನಿ. ನಿಮಗೆ ಬೇಕಾದರೆ ಹೋಗಿ ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಸಿಕ್ಕಾಪಟ್ಟೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ. ನಾನು ಉಪ್ಪಿಟ್ಟನ್ನ ಮೊಸರು ಜೊತೆ ತಿಂತೀನಿ, ನನಗಂತೂ ಮೊಸರು ಸಿಕ್ಕಾಪಟ್ಟೆ ಇಷ್ಟ. ಬಿಸಿ ಬಿಸಿ ಉಪ್ಪಿಟ್ಟ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಅಲ್ವಾ. ಇವಾಗ ಸ್ವಲ್ಪ ಚಳಿ ಇದೆ ಅಲ್ವಾ, ಅದಕ್ಕೋಸ್ಕರ ತುಪ್ಪ ಎಲ್ಲ ಎಣ್ಣೆ ಎಲ್ಲ ಗಟ್ಟಿಯಾಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಉಪ್ಪಿನಕಾಯಿ ತುಂಬಾ ಸಖತ್ತಾಗಿರುತ್ತೆ. ನೀವು ಒಂದೊಂದು ಸರಿ ಚಳಿ ಇದ್ದಾಗ ಇದನ್ನು ಟ್ರೈ ಮಾಡ್ಬೋದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಇಲ್ಲಿ ನೀವು ಮನಿ ಪ್ಲಾಂಟ್ ಕೂಡ ನೋಡ್ಬೋದು. ಇದು ನೋಡೋದಕ್ಕೆ ನಾನು ಪಿಂಗಾಣಿ ಜಾರಲ್ಲೇ ಇಟ್ಟಿದ್ದೀನಿ ಅನ್ನೋ ಥರ ಕಾಣ್ತಾ ಇದೆ, ಬಟ್ ಇಲ್ಲ, ನಾನು ಅದರೊಳಗಡೆ ಒಂದು ಗ್ಲಾಸ್ ಇಟ್ಬಿಟ್ಟು ಇಟ್ಟಿದ್ದೀನಿ. ಯಾಕಂದರೆ ಈ ಪಿಂಗಾಣಿ ಗ್ಲಾಸಲ್ಲೇ ಇಟ್ಬಿಟ್ರೆ, ಐ ಮೀನ್ ಜಾರೆಲ್ಲ ಇಟ್ಬಿಟ್ರೆ ತುಂಬಾ ಕಷ್ಟ ಅಲ್ವಾ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ನಾನು ತುಂಬ ದಿನ ಏನಾಗಿಲ್ಲ, ಒಂದು 4 ದಿನ ಆಗಿರಬೇಕು ಅಷ್ಟೇ ಇಟ್ಟು ರೂಟು ಇಷ್ಟು ಬೆಳೆದಿದೆ. ವಾರಕ್ಕೊಂದೊಂದ್ಸರಿ ಈ ನೀರನ್ನ ಚೇಂಜ್ ಮಾಡ್ತೀನಿ. ನೀವು ಈ ಥರ ಟ್ರೈ ಮಾಡಿ ನೋಡಿ, ಒಂದು ಲುಕ್ಕೇ ಚೇಂಜ್ ಆಗುತ್ತೆ ಡೈನಿಂಗ್ ಟೇಬಲ್ ಮೇಲೆ ಇದನ್ನ ಇಡೋದ್ರಿಂದ. ಮೇಂಟೆನೆನ್ಸ್ ಕೂಡ ಸಿಕ್ಕಾಪಟ್ಟೆ ಈಸಿ, ಅಷ್ಟೊಂದೇನು ಮೇಂಟೈನ್ ಮಾಡಬೇಕು ಅಂತ ಇಲ್ಲ. ವಾರಕ್ಕೊಂದ್ಸರಿ ನೀರನ್ನ ಚೇಂಜ್ ಮಾಡಿ ಆ ಗ್ಲಾಸ್ನ ವಾಶ್ ಮಾಡಿಟ್ರೆ ಸಾಕು, ಯಾವುದೇ ರೀತಿ ಆಲ್ಗೆ ಗ್ರೋತ್ ಆಗಲ್ಲ. ನೀವು ಅಷ್ಟೇ ನಿಮ್ಮ ಮನೇಲಿ ಈ ಥರ ಪ್ಲಾಂಟ್ ಇಡ್ತೀರಾ ಅಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ಇಷ್ಟ ಈ ಥರ ಇಡೋದಕ್ಕೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಬಾಯ್ ಬಾಯ್ ಗಾಯ್ಸ್, ಲವ್ ಯು ಆಲ್.